ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ರುಚಿ ರುಚಿಯಾಗಿರುವಂಥ ಒಂದು ಮೇಥಿ ಪಪ್ಪು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಮೆಂತ್ಯ ಸೊಪ್ಪಲ್ಲಿ ಮಾಡುವಂಥ ಪಪ್ಪು ಆಂಧ್ರದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಫೇಮಸ್ಸು. ನಾವು ಆಂಧ್ರಕ್ಕೆ ಹೋದ್ವಿ ಅಂದರೆ ಈ ಥರ ಪಪ್ಪುಗಳನ್ನು ತಿನ್ನೋದಕ್ಕೆ ಸಾಧ್ಯ ವೀಕ್ಷಕರೇ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅವರು ಆ ಮೆಂತ್ಯ ಸೊಪ್ಪಿನ ಪಪ್ಪು ಮತ್ತು ಪಾಲಕ್ ಸೊಪ್ಪಿನ ಪಪ್ಪು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಪ್ಪು ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ವೀಕ್ಷಕರೇ, ಹೀಗೆ ನಾನು ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಮಸೂರಿ ದಾಲ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ತೊಗರಿ ಬೇಳೆ ಬೇಕಾದ್ರೆ ತಗೋಬಹುದು, ತೊಗರಿ ಬೇಳೆನಲ್ಲಾದ್ರೂ ಮಾಡ್ಬೋದು, ಮಸೂರಿ ದಾಲಲ್ಲಾದ್ರೂ ಕೂಡ ಮಾಡ್ಬೋದು. ನಾನಿಲ್ಲಿ ಮಸೂರಿ ದಾಲ್ ತಗೊಂಡಿದ್ದೀನಿ, ಎರಡು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇಲ್ಲಿ ನಾನು 1 ಕಪ್ಪು ಬೇಳೆ ತಗೊಂಡಿದ್ದೆ. ಇದಕ್ಕೆ ನಾನು ಒಂದು 2 ರಿಂದ 2.5 ಕಪ್ಪಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಾದ ನಂತರ ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ರಫಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕಿದ್ದೀನಿ. ಅದಾದಮೇಲೆ 2 ಮೀಡಿಯಂ ಗಾತ್ರದ ಈರುಳ್ಳಿ ಸ್ವಲ್ಪ ದಪ್ಪನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. 2 ಟೊಮೆಟೊ ಹಣ್ಣು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿರೋದು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ 1-5 ಹಸಿಮೆಣಸಿನಕಾಯಿನೂ ಕೂಡ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅಚ್ಚಿ ಖಾರದ ಪುಡಿ, ಇದು ಸಾರಿನ ಪುಡಿ ಅಲ್ಲ, ಅದನ್ನು ಕೂಡ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ ತೊಳೆದು ಬಿಟ್ಟು. ಅದಾದಮೇಲೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಇಷ್ಟನ್ನು ಹಾಕಿದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು 2-3 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಷಲ್ ಕೂಗಬೇಕು ಬೆಳೆ ಬೇಯೋದಕ್ಕೆ ನೋಡಿಬಿಟ್ಟು ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಮೆತ್ತಗೆ ಬೇಯಬೇಕಾಗುತ್ತೆ ಬೇಳೆ ಮಾತ್ರ, ಅದೇ ಮೇನ್ ಇಂಪಾರ್ಟೆಂಟ್ ವೀಕ್ಷಕರೇ. ನೋಡಿ ಇಷ್ಟು ಮೆತ್ತಗೆ ಬೆಂದಿದೆ, ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲ ಕದ್ರೋಗ್ಬಿಡುತ್ತೆ. ಆ ಥರ ಮೆತ್ತಗೆ ಬೇಯಿಸ್ಕೋಬೇಕು. ನಾವು ಸರಿಯಾಗಿ ಮೆತ್ತಗೆ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಪಪ್ಪು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಆದಷ್ಟನ್ನು ಕೂಡ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಳೆನ. ಬೆಂದಿರೋವಂಥ ಸೊಪ್ಪು ಮತ್ತು ಬೇಳೆನ ಈ ಥರ ಒಂದು ಮ್ಯಾಷರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲ ಮ್ಯಾಷರ್ ಇಲ್ಲ ಮನೆಯಲ್ಲಿ ಅಂತಂದರೆ ಸೌಟ್ ಇರುತ್ತಲ್ಲ, ಸೌಟ್ ಹಿಂಭಾಗನೇ ಚೆನ್ನಾಗಿ ಮ್ಯಾಶ್ ಮಾಡಿಬಿಡಿ. ಅವಾಗಲೂ ಕೂಡ ಬೇಳೆ ಮೆತ್ತಗೆ ಬೆಂದಿತ್ತು ಅಂದರೆ ಚೆನ್ನಾಗಿ ಮೆತ್ತಗೆ ಬೆಂದು ಮ್ಯಾಶ್ ಆಗೋಗ್ಬಿಡತ್ತೆ. ನೋಡಿ ಇವಾಗ ನಾನು ಮ್ಯಾಶ ಸಹಾಯದಿಂದ ಕ್ಲೀನಾಗಿ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಈ ಥರ ಮ್ಯಾಶ್ ಮಾಡಾದ ನಂತರ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ಹಾಕಿದ ನಂತರ ಮತ್ತೆ ಒಂದ್ಸರಿ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಇವಾಗ ಇದಕ್ಕಿದೇನು ಮತ್ತೆ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ನಾವು ನಮ್ಮ ಕರ್ನಾಟಕದ ಸ್ಟೈಲ್ನಲ್ಲಿ ಸಾಂಬಾರು ಮಾಡಿದ್ರೆ ಕುದಿಸ್ತೀವಿ, ಬಟ್ ಇಲ್ಲೇನು ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ. ಯಾಕೆಂದರೆ ಬೇಯುವಾಗಲೇ ಎಲ್ಲ ಚೆನ್ನಾಗಿ ಬೆಂದುಕೊಂಡ್ಬಿಟ್ಟಿರುತ್ತೆ, ಹೊಂದ್ಕೊಂಡಿರುತ್ತೆ. ಹಾಗಾಗಿ ಅದಾದ ನಂತರ ಈಗ ನಾನು ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ತುಪ್ಪ ಇಲ್ಲ ಅಂತಂದರೆ ಎಣ್ಣೆನೇ ಹಾಕಿ, ಏನು ತೊಂದರೆ ಇಲ್ಲ ಒಗ್ಗರಣೆಗೆ. ಸೊ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ತೀನಿ. ಅದಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಏನಿರುತ್ತೆ ನಿಮ್ಮ ಮನೆಯಲ್ಲಿ ಅದನ್ನೇ ಆ್ಯಡ್ ಮಾಡಿ. ಅದಾದ ನಂತರ 1/3 ಒಣಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ಅದಾದ ನಂತರ 5-6 ಪೊಳಕು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದೇನು ಸಿಪ್ಪೆ ತೆಗೆದೆ ಜಜ್ಜಬೇಕನ್ನೋದೇನಿಲ್ಲ, ಹಾಗೆ ಹಾಕಿದ್ರೂ ಆಗುತ್ತೆ ಇಲ್ಲ ಸಿಪ್ಪೆ ತೆಗೆದು ಹಾಕಿದ್ರೂ ಆಗುತ್ತೆ. ಅದಾದ ನಂತರ ಸ್ವಲ್ಪ ಹಸಿ ಕರಿಬೇವು ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಿಬೇಕಾಗತ್ತೆ, ಗರ್ಗರಿಯಾಗಂಗೆ ಕರೆದುಕೋಬೇಕು, ಆವಾಗ ಚೆನ್ನಾಗಾಗತ್ತೆ. ಅದಾದ ನಂತರ ಸಣ್ಣದಾಗಿ ಸಿಮ್ ಮಾಡಿಬಿಟ್ಟು ಅವಾಗ ನಾವೇನಿಲ್ಲಿ ನಾನು ಎಲ್ಲ ಹೊಂದಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಮ್ಯಾಶ್ ಮಾಡಿ ಅದನ್ನೆಲ್ಲ ಅದಕ್ಕೆ ಸುರಿದು ಬಿಟ್ಟಿದ್ದೀನಿ. ಸುರಿದು ಬಿಟ್ಟು ಸ್ವಲ್ಪ ಅದಕ್ಕೆ ನೀರನ್ನು ಕೂಡ ಕುಕ್ಕರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ಸಾಂಬಾರು ಅಂದರೆ ಪಪ್ಪು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅಷ್ಟೇ ಗಟ್ಟಿಗೆ ಯೂಸ್ ಮಾಡ್ಕೊಳ್ಳಿ. ಕೆಲವರು ಸ್ವಲ್ಪ ತಿನ್ನಾಗಿ ತೆಳ್ಳಗಿರಬೇಕು ಸಾರು ಅಂತ ಇಷ್ಟಪಡ್ತಾರೆ, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಂಧ್ರ ಪಪ್ಪೆ ಯಾವಾಗಲೂ ಗಟ್ಟಿಯಾಗೇ ಇರಬೇಕು. ಇದಂತೂ ಚಪಾತಿ ಜೊತೆನಲ್ಲಿ, ರೊಟ್ಟಿ ಜೊತೆನಲ್ಲಿ, ಅನ್ನದ ಜೊತೆನಲ್ಲಿ, ಎಲ್ಲದ್ರ ಜೊತೆನಲ್ಲೂ ಸೂಪರ್ ಕಾಂಬಿನೇಷನ್ ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ.
ಮತ್ತು ನಿಮ್ಗೆ ಇದನ್ನ ಆಂಧ್ರ ಪಪ್ಪಿನ ಜೊತೆಯಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಪಳ ಇದನ್ನು ಹಾಕ್ಕೊಂಬಿಟ್ಟು ತಿಂದ್ರಂತೂ ಸೂಪ್ಪರದ ಸೂಪ್ಪರಾಗಿ ಇರುತ್ತೆ ವೀಕ್ಷಕರೇ. ಸಖತ್ತದ ಸಖತ್ ಟೇಸ್ಟಿಯಾಗಿರುವಂಥ ಒಂದು ಮೆಂತ್ಯ ಸೊಪ್ಪಿಂದು ಪಪ್ಪು ರೆಡಿಯಾಗೋಯ್ತು. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ. ಮಾಡಿದ್ರಂತೂ ನೀವು ಅಗ್ಲಗ್ಲ ಇದನ್ನೇ ಟ್ರೈ ಮಾಡ್ತೀರಿ. ಒಂದೇ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.